ನಮಗೆ ಇಲ್ಲಿ ಒಂದು ತ್ರಿಭುಜವನ್ನ ನೀಡಿದರೆ ಟ್ರಯಾಂಗಲ್ ಎ ಸಿಇ ಎ ಸಿಇ ತ್ರಿಭುಜ ಈ ಒಂದು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ರೆ ಈ ಎ ಸಿ ಮತ್ತು ಸಿಇ ಈ ಎರಡು ಬಾಹುಗಳು ಪರಸ್ಪರ ಸಮವಾಗಿ ಇದ್ದಾವೆ ಈ ಎ ಸಿ ಬಾಹು ಏನಿದೆ ಇದು ಸಿಇ ಬಾಹುವಿಗೆ ಸಮವಾಗಿ ಇದೆ ಅಂತ ಒಂದು ಮಾಹಿತಿ ಆಯಿತು ಜೊತೆಗೆ ಸಮ ದ್ವಿಬಾಹು ತ್ರಿಭುಜದ ಮತ್ತೊಂದು ಲಕ್ಷಣ ಅಂದ್ರೆ ಬೇಸ್ ಆಂಗಲ್ಸ್ ಆರ್ ಈಕ್ವಲ್ ಅದು ನಮಗೆ ತಿಳಿದಿದೆ ಈ ಎ ಕೋನ ಈ ಕೋನಕ್ಕೆ ಸಮವಾಗಿ ಇರುತ್ತೆ ಇದಿಷ್ಟು ತ್ರಿಭುಜ ಎ ಸಿಇಿ ಒಂದು ಸಮ ದ್ವಿಬಾಹು ತ್ರಿಭುಜ ಅನ್ನುವಂತಹ ಮಾಹಿತಿ ಮೇಲೆ ನಿರ್ಧಾರ ಮಾಡಿದ್ದೇವೆ ಇನ್ನು ಇದ್ರ ಜೊತೆಗೆ ಮತ್ತೊಂದಷ್ಟು ಅಂಶಗಳನ್ನು ನೀಡಿದ್ದಾರೆ ಅದರಲ್ಲಿ ಸಿ ಜಿ ಯ ಉದ್ದ ಇಪ್ಪತ್ತ ನಾಲ್ಕು ಯೂನಿಟ್ಗಳು ಅವರು ಮೀಟರ್ ಸೆಂಟಿಮೀಟರ್ ಅಂತ ಕೊಟ್ಟಿಲ್ಲ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅಂದರೆ ಸಿ ಜಿಯ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಯೂನಿಟ್ಗಳು ಆಗಿದೆ ಈ ಒಂದು ಅಳತೆ ಇದ್ರ ಜೊತೆಗೆ ಮತ್ತೇನು ಮಾಹಿತಿಗಳನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಬಿ ಎಚ್ ಬಾಹು ಡಿ ಎಫ್ ಬಾಹುವಿಗೆ ಸಮವಾಗಿದೆಯಂತೆ ಬಿ ಎಚ್ ಎಲ್ಲಿದೆ ಅಂತ ನೀವು ಗಮನಿಸಿದ್ರೆ ಇಲ್ಲಿರುವಂತಹ ಬಿ ಎಚ್ ಬಾಹು ಡಿ ಎಫ್ ಬಾಹುವಿಗೆ ಸಮವಾಗಿದೆಯಂತೆ ಜೊತೆಗೆ ಜಿ ಎಫ್ನ ನ ಅಳತೆ ಹನ್ನೆರಡು ಯೂನಿಟ್ಗಳು ಜಿ ಎಫ್ನ ಅಳತೆ ಈ ಜಿ ಎಫ್ ಬಾಹುವಿನ ಅನ ಅಳತೆ ಹನ್ನೆರಡು ಯೂನಿಟ್ಗಳಷ್ಟು ಇದೆಯಂತೆ ಇನ್ನು ಎಫ್ ಇ ಬಾಹುವಿನ ಅಳತೆ ಅಂದರೆ ಇಲ್ಲೇ ಇದೆ ನಮಗೆ ಎಫ್ ಇ ಈ ಎಫ್ ಇ ಬಾಹುವಿನ ಅಳತೆ ಆರು ಯೂನಿಟ್ಗಳು ಅಂಥೇಳಿ ನೀಡಿದ್ದಾರೆ ಹಾಗಾದರೆ ಸಿ ಬಿ ಎಚ್ ಎಫ್ ಡಿ ಸಿ ಬಿ ಎಚ್ ಎಫ್ ಡಿನ ಒಂದು ವಿಸ್ತೀರ್ಣವನ್ನು ಕಂಡಿಡಿಬೇಕಂತೆ ವಿಸ್ತೀರ್ಣ ಎಷ್ಟು ವಾಟ್ ಈಸ್ ಏರಿಯಾ ಆಫ್ ಸಿ ಬಿ ಎಚ್ ಎಫ್ ಡಿ ಇಲ್ಲಿ ಸಿ ಬಿ ಎಚ್ ಎಫ್ ಡಿ ಯಾವುದು ಅಂತ ಹೇಳಿ ನೀವು ಗಮನಿಸಲಿ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ತೇನೆ ಈಗ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಈ ಮಾರ್ಕ್ ಮಾಡಿರುವಂತಹ ಭಾಗ ಸಿ ಬಿ ಎಚ್ ಎಫ್ ಡಿಯ ವಿಸ್ತೀರ್ಣ ಆಗತ್ತೆ ಈ ಒಂದು ವಿಸ್ತೀರ್ಣವನ್ನ ನಾವು ಈ ಕೊಟ್ಟಿರುವಂತಹ ಮಾಹಿತಿಯನ್ನ ಬಳಸಿ ಕಂಡುಹಿಡಿಯಬೇಕಾಗತ್ತೆ ನೀವೀಗ ಗಮನಿಸುದ್ರಿ ಅನ್ಸತ್ತೆ ಇದು ಸಿ ಬಿ ಎಚ್ ಎಫ್ ಡಿಯ ವಿಸ್ತೀರ್ಣ ಆಗಿದೆ ನಾವು ಈ ಚಿತ್ರವನ್ನ ಸ್ವಲ್ಪ ಗಮನಿಸಿದ್ವಿ ಅಂತ ಹೇಳಿದ್ರೆ ನಾವು ಈ ದೊಡ್ಡ ತ್ರಿಭುಜದಲ್ಲಿ ಎ ಸಿಇ ತ್ರಿಭುಜದಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಈ ಎರಡು ಏನಿಲ್ಲ ನಾನು ಶೇಡ್ ಮಾಡ್ತಾ ಇದ್ದೀನಿ ಈ ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನ ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಈ ಒಂದು ಸಿ ಬಿ ಎಚ್ ಎಫ್ ಡಿಯ ವಿಸ್ತೀರ್ಣ ದೊರಕುತ್ತೆ ಅದಕ್ಕಾಗಿ ಅವರು ಕೊಟ್ಟಿರುವಂತಹ ಮಾಹಿತಿ ನಮಗೆ ಸಂಪೂರ್ಣವಾಗಿ ಸಾಕಾಗ್ತಾಯಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನೀಗ ದೊಡ್ಡ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕು ಅಂತ ಹೇಳಿದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಸೂತ್ರವನ್ನು ಬಳಸಬೇಕು ಇಲ್ಲಿ ಎತ್ತರ ಇಪ್ಪತ್ನಾಲ್ಕು ಮಾನಗಳಿವೆ ಆದರೆ ಪಾದದ ಒಂದು ಅಳತೆಯನ್ನು ಸಂಪೂರ್ಣವಾಗಿ ನಮಗೆ ನೀಡಿಲ್ಲ ಹಾಗೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನ ಕಂಡು ಹಿಡಿಯೋದಿಕ್ಕೆ ಇಲ್ಲಿ ಪಾದವನ್ನ ನೀಡಿದರೆ ಇಲ್ಲಿ ಎತ್ತರ ಎಷ್ಟು ಅಂತ ಹೇಳಿ ನೀಡಿಲ್ಲ ಇಲ್ಲಿ ಪಾದ ಮತ್ತು ಎತ್ತರ ಎರಡೂ ಸಹ ನಮಗೆ ಗೊತ್ತಿಲ್ಲ ಹಾಗಾಗಿ ಈ ಸಂಪೂರ್ಣ ಮಾಹಿತಿ ಇಲ್ದೆಲ್ಲ ಇರೋದ್ರಿಂದ ನಾವು ನೇರವಾಗಿ ಈ ಒಂದು ದೊಡ್ಡ ತ್ರಿಭುಜದಿಂದ ಚಿಕ್ಕ ತ್ರಿಭುಜಗಳ ವಿಸ್ತೀರ್ಣವನ್ನ ಕಳಿಯೋದಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ನಾವು ಏನು ಮಾಡ್ಬೇಕಾಗತ್ತಾ ಈಗ ನಾನು ಈ ಶೇಡ್ ಮಾಡಿರೋ ಪೋರ್ಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಇದನ್ ಸ್ವಲ್ಪ ನಾನು ಆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಈಗಾಗಲೇ ನಾವು ಕಲ್ತಿರುವಂತಹ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನ ಬಳಸಿದ್ರೆ ನಮಗೆ ಬೇಕಾದಂತಹ ಮಾಹಿತಿ ದೊರಕಬಹುದೇ ನೋಡೋಣ ಅದಕ್ಕಾಗಿ ನಾನೀಗ ಮೊದಲಿಗೆ ಈ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ತಾ ಇದ್ದೀನಿ ಆ ಎರಡು ತ್ರಿಭುಜಗಳು ಯಾವುದು ಅಂತ ಹೇಳಿದ್ರೆ ಸಿ ಇ ಈ ದೊಡ್ಡ ತ್ರಿಭುಜದ ಜೊತೆಗೆ ಸಣ್ಣ ತ್ರಿಭುಜ ಡಿ ಇ ಏನಿದೆ ಇವೆರಡನ್ನ ನಾನು ಹೋಲಿಕೆ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಗಮನಿಸಬಹುದು ಈ ಎರಡೂ ತ್ರಿಭುಜಗಳಲ್ಲಿ ಒಂದು ಜೊತೆ ಲಂಬ ಕೋನಗಳು ಸಮ ಇದೆ ಇಲ್ಲಿ ನೋಡಬಹುದು ಹಾಗೆ ಕೋನ ಇ ಅನ್ನುವಂಥದ್ದು ಈ ಎರಡೂ ತ್ರಿಭುಜಗಳ ಉಭಯ ಸಾಮಾನ್ಯ ಕೋನ ಆಗಿದೆ ಅದು ಡಿ ಎಫ್ ಇ ಯ ಕೋನವೂ ಆಗಿದೆ ಹಾಗೆ ಸಿ ಜಿ ಇ ಯ ಆಗಿದೆ ನಾವು ಕಲಿತಂತಹ ಎ ಸಿದ್ಧಾಂತದ ಅನ್ವಯ ತ್ರಿಭುಜ ಸಿ ಯು ತ್ರಿಭುಜ ಡಿ ಎಫ್ ಇಗೆ ಗೆ ಸಮರೂಪಿ ತ್ರಿಭುಜ ಆಗತ್ತೆ ಈ ಎರಡೂ ತ್ರಿಭುಜಗಳು ಲಂಬ ಕೋನ ಆಗಿರೋದ್ರಿಂದ ಈ ಎರಡೂ ರೇಖೆಗಳು ಸಮಾಂತರ ರೇಖೆಗಳು ಆಗ್ತವೆ ಹಾಗೆ ಡಿ ಕೋನ ಮತ್ತು ಸಿ ಕೋನ ಸಹ ಸಮ ಕೋನಗಳು ಆಗ್ತವೆ ಅಂದ್ರೆ ಈ ತ್ರಿಭುಜದ ಮೂರು ಕೋನಗಳು ಈ ದೊಡ್ಡ ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಪರಸ್ಪರ ಸಮ ಆಗಿದವೆ ಹಾಗಾಗಿ ತ್ರಿಭುಜ ಸಿ ಜಿ ಈ ಸಮರೂಪಿ ತ್ರಿಭುಜ ಸಿ ಗೆ ಅನುರೂಪವಿಂದು ಡಿ ಆಗಿದೆ ಜಿ ಅನುರೂಪ ಬಿಂದು ಎಫ್ ಆಗಿದೆ ಈ ಎರಡು ತ್ರಿಭುಜಗಳಿಗೆ ಉಭಯ ಸಾಮಾನ್ಯವಾಗಿದೆ ಇದು ಎ ಎ ಸಿದ್ಧಾಂತದ ಅನ್ವಯ ಸಮರೂಪಿ ತ್ರಿಭುಜಗಳ ಎ ಎ ಸಿದ್ಧಾಂತದ ಅನ್ವಯ ನಾವು ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ತಿಳಿದ್ವಿ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಗೊತ್ತಾದ ತಕ್ಷಣ ನಮ್ಗೆ ಅದರ ಮತ್ತೊಂದು ಲಕ್ಷಣವನ್ನ ಅಪ್ಲೈ ಮಾಡಬಹುದಾಗಿರುತ್ತೆ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮ ಇರುತ್ತೆ ನಾನೀಗ ಈ ದೊಡ್ಡ ತ್ರಿಭುಜದಲ್ಲಿ ಸಿ ಜಿ ಬಾಹುವನ್ನ ತೆಗೆದುಕೊಳ್ತಾ ಇದ್ದೀನಿ ಸಿ ಜಿ ಬಾಹು ಬಾಗಿಸು ಇದಕ್ಕೆ ಅನುರೂಪವಾಗಿರುವಂತಹ ಡಿ ಎಫ್ ಇ ತ್ರಿಭುಜದ ಬಾಹು ಯಾವುದು ಅಂತ ನೋಡಿದ್ರೆ ಅದು ಡಿ ಎಫ್ ಆಗಿದೆ ಈಕ್ವಲ್ಸ್ ಈಗ ನನಗೆ ತಿಳಿದಿರುವಂತಹ ಅಳತೆ ಯಾಕೆಂತಂದ್ರೆ ಇಲ್ಲಿ ಡಿ ಎಫ್ ನ ಅಳತೆ ಬೇಕಾಗಿದೆ ಹಾಗಾಗಿ ನಾನು ಈ ಬಾಹುವನ್ನ ತೆಗೆದುಕೊಂಡಿದ್ದೇನೆ ಈಗ ಮತ್ತೊಂದು ಅನುಪಾತ ಯಾವುದನ್ನ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಜಿಇ ಅಳತೆ ಗೊತ್ತಿದೆ ಹಾಗಾಗಿ ನಾನು ಜಿ ಇ ಬಾಹುವನ್ನ ತೆಗೆದುಕೊಳ್ತಾ ಇದ್ದೀನಿ ಸಿ ತ್ರಿಭುಜದಲ್ಲಿ ಇನ್ನು ಡಿ ಎಫ್ ಇ ತ್ರಿಭುಜದಲ್ಲಿ ಜಿಇ ಬಾಹುವಿಗೆ ಅನುರೂಪವಾದಂತಹ ಬಾಹು ಯಾವುದು ಅಂತ ಹೇಳಿದ್ರೆ ಎಫ್ಇ ಆಗಿದೆ ಈಗ ನಾವು ಗೊತ್ತಿರುವಂತಹ ಮಾಹಿತಿಯನ್ನ ಈ ಒಂದು ಅನುಪಾತದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸಿ ಜಿ ಯ ಅಳತೆ ಇಪ್ಪತ್ತ ನಾಲ್ಕು ಯೂನಿಟ್ಗಳು ನಮಗೆ ಗೊತ್ತಿದೆ ಡಿ ಎಫ್ ನಮ್ಗೆ ತಿಳಿದಿಲ್ಲ ಈಕ್ವಲ್ಸ್ ಇನ್ನು ಜಿ ಇ ಅಂತ ಹೇಳಿದ್ರೆ ನಮ್ಗೆ ಒಟ್ಟಾಗಿ ಜಿಇ ಅಳತೆ ಕೊಟ್ಟಿಲ್ಲ ಆದರೆ ಇಲ್ಲಿ ನಾವು ಕೊಟ್ಟಿರುವ ಮಾಹಿತಿಯಿಂದ ಇ ಅಳತೆ ಎಷ್ಟು ಅಂತ ಗೊತ್ತಾಗ್ತಾ ಇದೆ ಹನ್ನೆರಡು ಪ್ಲಸ್ ಆರು ಅಂತ ಹೇಳಿದ್ರೆ ಅದು ಹದಿನೆಂಟು ಆಗಿದೆ ಹದಿನೆಂಟು ಬಾಗಿಸು ಇನ ಅಳತೆ ಆರು ಆಗಿದೆ ನಾನೀಗ ಡಿ ಎಫ್ಗೆ ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಛೇದಗಳಲ್ಲಿರುವಂತಹ ಬೆಲೆಗಳನ್ನು ಗುಣಿಸ್ತಾ ಇದ್ದೇನೆ ಅಂದ್ರೆ ನಾನು ಸಮೀಕರಣದ ಎರಡೂ ಬದಿ ಆರು ಇಂಟು ಡಿ ಎಫ್ ಆರು ಇಂಟು ಡಿ ಎಫ್ ಅಂತ ಹೇಳಿ ಗುಣಿಸ್ದೆ ಅಂತ ಹೇಳಿದ್ರೆ ಆಗ ಇಲ್ಲಿ ನಮಗೆ ಡಿ ಎಫ್ ಡಿ ಎಫ್ ಕ್ಯಾನ್ಸಲ್ ಆಗುತ್ತೆ ಈ ಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು ನನಗೆ ಆರು ಇಂಟು ಇಪ್ಪತ್ತ ನಾಲ್ಕು ಇನ್ನು ಈ ಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು ಆರು ಆರು ಕ್ಯಾನ್ಸಲ್ ಆಗಿ ಹದಿನೆಂಟು ಡಿ ಎಫ್ ಆಗಿದೆ ಈಗ ಡಿ ಎಫ್ ಬೆಲೆ ಗೊತ್ತಾಗುವ ಸಲುವಾಗಿ ಸಮೀಕರಣದ ಎರಡು ಬದಿ ಹದಿನೆಂಟರಿಂದ ಭಾಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆರು ಇಂಟು ಇಪ್ಪತ್ನಾಲ್ಕು ಭಾಗಿಸು ಹದಿನೆಂಟು ಈಕ್ವಲ್ಸ್ ಡಿ ಎಫ್ ನಾವಿದ ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕಲಿ ಇಪ್ಪತ್ನಾಲ್ಕು ಮೂರ್ ಒಂದ್ಲಿ ಮೂರ ಡಿ ಎಫ್ ನ ಬೆಲೆ ನಾಲ್ಕೆರಡ್ಲಿ ಎಂಟು ಯೂನಿಟ್ಗಳು ಅಥವಾ ಎಂಟು ಮಾನಗಳು ಆಯಿತು ಹಾಗಾದ್ರೆ ಡಿ ಎಫ್ ಬಾಹುವಿನ ಅಳತೆ ನಮಗೆ ಗೊತ್ತಾಯಿತು ಈ ಸಮರೂಪಿ ತ್ರಿಭುಜಗಳ ಲಕ್ಷಣದ ಅನ್ವಯ ಡಿ ಎಫ್ ಬಾಹುವಿನ ಅಳತೆ ಎಂಟು ಯೂನಿಟ್ಗಳು ಅಂಥೇಳಿ ಗೊತ್ತಾಯಿತು ಇನ್ನು ಬಿ ಎಚ್ ನ ಅಳತೆ ಸಹ ಎಂಟು ಯೂನಿಟ್ಗಳೇ ಇರುತ್ತೆ ಕಾರಣ ಅವರು ನಮ್ಗೆ ಹೇಳಿದ್ದಾರೆ ಬಿ ಎಚ್ ಈಕ್ವಲ್ಸ್ ಡಿ ಎಫ್ ಅಂತ ಹೇಳಿ ಈಗ ನಾವೀಗ ಈ ಒಂದು ತ್ರಿಭುಜದ ಒಂದು ಬೇಸ್ ಅನ್ನ ಕಂಡಿಡಿಬೇಕಾಗಿದೆ ಹಾಗೆ ಈ ತ್ರಿಭುಜದ ಬೇಸ್ ಸಹ ನಾವು ಕಂಡಿಡಿಬೇಕಾಗಿದೆ ಅದಕ್ಕಾಗಿ ನಾನೀಗ ಈ ಮಾಹಿತಿಯನ್ನು ನಾವು ಕಂಡಿಡ್ದ ನಂತರ ನಾನು ಇದನ್ನ ಈಗ ಹೈಡ್ ಮಾಡಿ ಈಗ ನಾವು ಈ ಎರಡು ತ್ರಿಭುಜಗಳನ್ನ ಗಮನಿಸೋದಾದ್ರೆ ಈ ಚಿಕ್ಕ ತ್ರಿಭುಜಗಳನ್ನ ಡಿ ಎಫ್ ಇ ಮತ್ತು ಬಿ ಎಚ್ ಎ ತ್ರಿಭುಜಗಳನ್ನು ಗಮನಿಸಿದ್ರೆ ನೀವು ಇಲ್ಲಿ ಗಮನಿಸಬಹುದಾಗಿದೆ ಈ ಒಂದು ಕೋನ ತೊಂಬತ್ತು ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಇದು ಸಹ ತೊಂಬತ್ತು ಡಿಗ್ರಿ ಇದೆ ಹಾಗಾಗಿ ಈ ಎರಡೂ ತ್ರಿಭುಜಗಳಲ್ಲಿ ತೊಂಬತ್ತು ಡಿಗ್ರಿಯ ಒಂದು ಕೋನ ಇದೆ ಹಾಗೆ ನಮಗೆ ನೀಡಿರುವಂತಹ ಮಾಹಿತಿಯ ಪ್ರಕಾರ ಇದು ಒಂದು ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಬೇಸ್ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ ಅಂದ್ರೆ ಆಂಗಲ್ ಎ ಮತ್ತು ಆಂಗಲ್ ಇ ಸಮ ಆಯಿತು ಇನ್ನು ಒಂದು ಬಾಹು ಸಮ ಇರೋದ್ರಿಂದ ಸರ್ವ ಸಮ ತ್ರಿಭುಜಗಳ ಮೇಲೆ ಸಿದ್ಧಾಂತಗಳನ್ನ ಕಲ್ತಿದ್ದೇವೆ ಅದರ ಅನ್ವಯ ಎ ಎ ಎಸ್ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಒಂದು ಬಾಹು ಮತ್ತೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಒಂದು ಬಾಹುವಿಗೆ ಸಮ ಇತ್ತು ಅಂತ ಹೇಳಿದ್ರೆ ಆಗ ಎರಡು ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳಾಗ್ತವೆ ಈಗ ಎ ಎ ಎಸ್ ಸರ್ವ ಸಮ ತ್ರಿಭುಜಗಳ ಸಿದ್ಧಾಂತದ ಅನ್ವಯ ತ್ರಿಭುಜ ಎಚ್ ಮತ್ತು ತ್ರಿಭುಜ ಎಗೆ ಅನುರೂಪವಾದಂತಹ ಬಾಹು ಇ ಆಗಿದೆ ಬಿ ಗೆ ಅನುರೂಪವಾದಂತಹ ಬಾಹು ಡಿ ಆಗಿದೆ ಹಾಗೆ ಎಚ್ ಗೆ ಅನುರೂಪವಾದಂತಹ ಬಾಹು ಎಫ್ ಆಗಿದೆ ಈ ಎರಡೂ ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳು ಆಗ್ತವೆ ಯಾವಾಗ ಈ ಎರಡೂ ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳು ಆಗ್ತವೆ ಇನ್ನು ಉಳಿದಂತಹ ಒಂದು ಕೋನ ಮತ್ತು ಎರಡು ಬಾಹು ಸಮ ಆಗತ್ತೆ ಅಂತ ನಮಗೆ ಗೊತ್ತಿದೆ ಅದರ ಪ್ರಕಾರ ಎಫ್ ಇನ ಅಳತೆ ಆರು ಇದೆ ಎಫ್ ಇಗೆ ಗೆ ಅನುರೂಪವಾದಂತಹ ಬಾಹು ಅಂತ ಹೇಳಿದ್ರೆ ಅದು ಎ ಎಚ್ ಆಗಿದೆ ಈ ಎ ಎಚ್ ನ ಅಳತೆಯು ಸಹ ಆರು ಯೂನಿಟ್ಗಳು ಆಗಿದೆ ಇದೂ ಸಹ ಆರು ಯೂನಿಟ್ಗಳು ಆಗಿದೆ ಇನ್ನು ನಾವು ಈ ಒಂದು ಮಾಹಿತಿಯನ್ನ ಬಳಸಿ ಈ ಎ ಜಿ ಬಾಹುವಿನ ಅಳತೆಯನ್ನು ಕಂಡ ಸಾಧ್ಯವೇ ಅಂತ ನೋಡಿದಾಗ ನಾವು ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಹೌದೇ ಅಲ್ವಾ ಅಂತ ನೋಡಬೇಕಾಗತ್ತೆ ಅದನ್ನ ನಾವೀಗ ಗಮನಿಸೋಣ ತ್ರಿಭುಜ ಸಿ ಎ ಜಿ ಮತ್ತು ತ್ರಿಭುಜ ಬಿ ಎ ಎಚ್ ಸಮರೂಪಿ ತ್ರಿಭುಜಗಳೇ ಅಂತ ನೋಡೋಣ ಅದಕ್ಕಾಗಿ ನಾನೀಗ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ ಹ ನಾವೀಗ ತ್ರಿಭುಜ ಸಿ ಜಿ ಎ ಯು ತ್ರಿಭುಜ ಬಿ ಎಚ್ ಎಗೆ ಸಮರೂಪಿ ಆಗಿದೆಯೇ ಇಲ್ವೇ ಅಂತ ಹೇಳಿ ನೋಡೋಣ ಅದು ಸಹ ಈ ಎ ಸಿದ್ಧಾಂತದ ಅನ್ವಯ ಸಮರೂಪಿ ಅನ್ನಿಸ್ತಿದೆ ನಾವೀಗ ಗಮನಿಸೋಣ ನೀವಿಲ್ಲಿ ಇಲ್ಲಿ ಈ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿತ್ತು ಅಂತ ಹೇಳಿದ್ರೆ ಈ ಕೋನ ಸಹ ತೊಂಬತ್ತು ಡಿಗ್ರಿ ಆಗಿರುತ್ತೆ ಹಾಗೆ ಈ ಕೋನ ತೊಂಬತ್ತು ಇತ್ತು ಅಂತ ಹೇಳಿದ್ರೆ ಇದು ಸಹ ತೊಂಬತ್ತು ಡಿಗ್ರಿ ಆಗಿರುತ್ತೆ ಈ ಎರಡೂ ತ್ರಿಭುಜಗಳಲ್ಲಿ ಒಂದೊಂದು ಕೋನ ತೊಂಬತ್ತು ಡಿಗ್ರಿ ಇದೆ ಹಾಗೆ ಈ ಎ ಕೋನ ಏನಿದೆ ಈ ಎರಡೂ ತ್ರಿಭುಜಗಳಿಗೆ ಉಭಯ ಸಾಮಾನ್ಯವಾಗಿದೆ ಅಂದರೆ ಎರಡಕ್ಕೂ ಸಹ ಸೇರಿದೆ ಹಾಗಾಗಿ ಎ ಎ ಸಿದ್ಧಾಂತದ ಅನ್ವಯ ಈ ಎರಡೂ ತ್ರಿಭುಜಗಳು ತ್ರಿಭುಜ ಬಿ ಎಚ್ ಎ ಮತ್ತು ತ್ರಿಭುಜ ಸಿ ಜಿ ಎ ಸಮರೂಪಿ ತ್ರಿಭುಜಗಳು ಆಗ್ತವೆ ಈಗ ಈ ಎರಡೂ ಕೋನಗಳು ತೊಂಬತ್ತು ಡಿಗ್ರಿ ಇರೋದ್ರಿಂದ ಈ ಎರಡೂ ರೇಖೆಗಳು ಸಮಾಂತರ ರೇಖೆಗಳಾಗ್ತವೆ ಹಾಗಾಗಿ ಈ ಬಿ ಮತ್ತು ಸಿ ಅನುರೂಪ ಕೋನಗಳಾಗೋದ್ರಿಂದ ಆ ಎರಡೂ ಕೋನಗಳು ಸಹ ಸಮ ಆಗಿರುತ್ತವೆ ಈಗ ಎ ಎ ಸಿದ್ಧಾಂತದ ಅನ್ವಯ ತ್ರಿಭುಜ ಸಿ ಜಿ ಎ ಸಮರೂಪಿ ತ್ರಿಭುಜ ಸಿಗೆ ಗೆ ಅನುರೂಪವಾದಂತಹ ಬಿಂದು ಬಿ ಹಾಗೆ ಜಿಗೆ ಅನುರೂಪವಾದಂತಹ ಬಿಂದು ಎಚ್ ಮತ್ತು ಎ ಎರಡಕ್ಕೂ ಸಾಮಾನ್ಯವಾಗಿದೆ ಇವೆರಡು ಸಮರೂಪಿ ತ್ರಿಭುಜಗಳಾದವು ನಾನೀಗ ಈ ಒಂದು ಎ ಜಿನ ಅಳತೆಯನ್ನು ಕಂಡಿಡಿಯುವ ಸಲುವಾಗಿ ಸಮರೂಪಿ ಲಕ್ಷಣಗಳನ್ನು ಉಪಯೋಗಿಸಿ ಆ ಸಮರೂಪಿ ತ್ರಿಭುಜಗಳ ಬಾಹುಗಳ ಅನುಪಾತವನ್ನು ತೆಗೆದುಕೊಳ್ತಾ ಇದ್ದೇನೆ ಮೊದಲಿಗೆ ನಾನು ಸಿ ಜಿ ಬಾಹುವನ್ನ ತೆಗೆದುಕೊಳ್ತಾ ಇದ್ದೀನಿ ಸಿ ಜಿ ಎ ತ್ರಿಭುಜದಲ್ಲಿ ಸಿ ಜಿಗೆ ಗೆ ಅನುರೂಪವಾದಂತಹ ಬಾಹು ಬಿ ಎಚ್ ಆಗಿದೆ ಬಿ ಎಚ್ ಎ ತ್ರಿಭುಜದಲ್ಲಿ ಹಾಗೆ ಎ ಜಿ ಬಾಹುವನ್ನ ತೆಗೆದುಕೊಳ್ತಾ ಇದ್ದೇನೆ ಈ ಎ ಜಿಗೆ ಅನುರೂಪವಾದಂತಹ ಬಾಹು ಎ ಎಚ್ ಆಗಿದೆ ಈಗ ಸಿ ಜಿನ ಅಳತೆ ನಮ್ಗೆ ಗೊತ್ತಿದೆ ಅದು ಇಪ್ಪತ್ನಾಲ್ಕು ಮಾನಗಳು ಯೂನಿಟ್ಗಳು ಆಗಿದೆ ಇನ್ನು ಬಿ ಎಚ್ ನ ಅಳತೆ ಈಗ ತಾನೆ ಕಂಡಿಡದೇವೆ ಅದು ಎಂಟು ಯೂನಿಟ್ಗಳು ಆಗಿವೆ ಇನ್ನು ಎ ನ ಅಳತೆ ನಮ್ಗೆ ತಿಳಿದಿಲ್ಲ ಅದಕ್ಕಾಗಿಯೇ ನಾವು ಈ ಸಮರೂಪ ಲಕ್ಷಣವನ್ನ ನೋಡ್ತಾ ಇರೋದು ಇನ್ನು ಎಚ್ ನ ಅಳತೆ ಆರು ಮಾನಗಳು ಆಗಿವೆ ನಾನೀಗ ಎ ಜಿನ ಕಂಡು ಕಂಡುಹಿಡಿಯುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಈ ಛೇದದಲ್ಲಿರುವಂತಹ ಅಂಶಗಳನ್ನ ಗುಣಿಸುದೇ ಎಂಟು ಮತ್ತು ಆರರಿಂದ ಗುಣಿಸದೆ ಅಂತ ಹೇಳಿದ್ರೆ ಇಲ್ಲಿ ಆರು ಆರು ಕ್ಯಾನ್ಸಲ್ ಆಗಿ ಎಂಟು ಎ ಜಿ ಉಳ್ಕೊಳ್ಳುತ್ತೆ ಹಾಗೆ ಇಲ್ಲಿ ಎಂಟು ಎಂಟು ಕ್ಯಾನ್ಸಲ್ ಆಗಿ ಆರು ಇಂಟು ಇಪ್ಪತ್ನಾಲ್ಕು ಉಳ್ಕೊಳ್ಳುತ್ತೆ ಇನ್ನು ನನಗೆ ಎ ಜಿಯ ಬೆಲೆ ಬೇಕಾಗಿರೋದ್ರಿಂದ ಸಮೀಕರಣದ ಎರಡೂ ಬದಿ ನಾನು ಎಂಟರಿಂದ ಭಾಗಿಸಿದೆ ಅಂತ ಹೇಳಿದ್ರೆ ಎ ಜಿ ಈಕ್ವಲ್ಸ್ ಆರು ಇಂಟು ಇಪ್ಪತ್ನಾಲ್ಕು ಬಾಗಿಸು ಎಂಟು ಆಗಿದೆ ಇನ್ನು ಎಂಟು ಒಂದ್ಲಿ ಎಂಟು ಮೂರ್ಲಿ ಇಪ್ಪತ್ನಾಲ್ಕಾಯ್ತು ಆಯ್ತು ಎ ಜಿಯ ಬೆಲೆ ಆರು ಮೂರ್ಲಿ ಹದಿನೆಂಟು ಆಯಿತು ಎ ಜಿಯ ಒಂದು ಅಳತೆ ಹದಿನೆಂಟು ಮಾನಗಳು ಹದಿನೆಂಟು ಯೂನಿಟ್ಗಳು ಯಾಕೆಂದ್ರೆ ಅವರು ನಮಗೆ ಸೆಂಟಿಮೀಟರ್ ಅಥವಾ ಮೀಟರ್ ಅಥವಾ ಫೀಟ್ ಯಾವುದು ಹೇಳಿಲ್ಲ ಹಾಗಾಗಿ ಹದಿನೆಂಟು ಇಲ್ಲಿ ನೋಡಬಹುದು ನೀವು ಈ ಎ ಜಿನ ಒಂದು ಅಳತೆ ಈ ಸಿ ಇ ಎಷ್ಟಿದೆಯೋ ಅಷ್ಟೇ ಬರ್ತಾ ಇದೆ ಅಂದ್ರೆ ಹದಿನೆಂಟು ಮಾನಗಳು ಇನ್ನು ಎಚ್ ಜಿನ ನ ಅಳತೆ ಹದಿನೆಂಟರಲ್ಲಿ ಆರನ್ನ ಕಳೆದ್ವಿ ಅಂತ ಹೇಳಿದ್ರೆ ಹನ್ನೆರಡು ಮಾನಗಳು ಬರ್ತಾ ಇದೆ ಈಗ ನಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ದೊರಕಿದಾವೆ ಈಗ ದೊಡ್ಡ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಿದು ಅದರಲ್ಲಿ ಈ ಎರಡು ಚಿಕ್ಕ ತ್ರಿಭುಜಗಳ ವಿಸ್ತೀರ್ಣವನ್ನ ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಸಿ ಬಿ ಎಚ್ ಎಫ್ ಡಿನ ನ ವಿಸ್ತೀರ್ಣ ದೊರಕುತ್ತೆ ಅದನ್ನ ನಾವೊಮ್ಮೆ ನೋಡೋಣ ಹಾ ನಾವೀಗ ಈ ಒಂದು ದೊಡ್ಡ ತ್ರಿಭುಜದಲ್ಲಿ ಈ ಎರಡು ಚಿಕ್ಕ ತ್ರಿಭುಜಗಳ ವಿಸ್ತೀರ್ಣವನ್ನ ಕಳೆಯುವಂತಹ ಪ್ರಯತ್ನ ಮಾಡೋಣ ಅದಕ್ಕಾಗಿ ನಾನು ಕ್ಯಾನ್ವನ್ಸ್ ಅನ್ನ ಸ್ವಲ್ಪ ಮೂವ್ ಮಾಡ್ತಾ ಇದ್ದೇನೆ ಹ ಈಗ ದೊಡ್ಡ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ನೋಡಿದ್ರೆ ತ್ರಿಭುಜ ಎ ಸಿ ಇ ನ ವಿಸ್ತೀರ್ಣ ನಿಮಗೆ ಗೊತ್ತಿದೆ ಇದು ವಿಸ್ತೀರ್ಣ ಅನ್ನುವ ಒಂದು ಸಂಕೇತವಾಗಿದೆ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ ಇಲ್ಲಿ ನಾವು ಪಾದ ಎಷ್ಟು ಅಂತ ನೀವು ಗಮನಿಸಿದ್ರೆ ಹದಿನೆಂಟು ಪ್ಲಸ್ ಹದಿನೆಂಟು ಅಂದರೆ ಮೂವತ್ತ ಆರು ಆಯಿತು ಇದು ಎ ಇ ಅನ್ನೋದು ಪಾದ ಆಗುತ್ತೆ ಇಂಟು ಎತ್ತರ ಅಂದರೆ ಅದು ಸಿ ಜಿ ಸಿ ಜಿ ಅಂತ ಹೇಳಿದ್ರೆ ಅದು ಇಪ್ಪತ್ತ್ನಾಲ್ಕು ಯೂನಿಟ್ಗಳಾಯಿತು ಈಗ ಎರಡು ಹನ್ನೆರಡುಲಿ ಇಪ್ಪತ್ತ ನಾಲ್ಕು ಇನ್ನು ಮೂವತ್ತಾರು ಇಂಟು ಹನ್ನೆರಡು ಮೂವತ್ತಾರು ಇಂಟು ಹನ್ನೆರಡನ್ನು ಸುಲಭೀಕರಿಸಿದ್ರೆ ನಮಗೆ ಈ ಒಂದು ಎ ಸಿ ಇನ ವಿಸ್ತೀರ್ಣ ದೊರಕುತ್ತೆ ಅದು ಎಷ್ಟು ಅಂತ ನೋಡೋಣ ಮೂವತ್ತ ಆರು ಎಂಟು ಹನ್ನೆರಡು ಹನ್ನೆರಡು ಆರ್ಲಿ ಎಪ್ಪತ್ತ ಎರಡು ಏಳು ದಶಕ ಬರುತ್ತೆ ಹನ್ನೆರಡು ಮೂರ್ಲಿ ಮೂವತ್ತಾರು ಏಳು ಅಂತ ಹೇಳಿದ್ರೆ ನಾಲ್ಕುನೂರ ಮೂವತ್ತ ಎರಡು ಆಗಿದೆ ಅದನ್ನು ನಾವಿಲ್ಲಿ ಬರೆದುಕೊಳ್ಳೋಣ ನಾನ್ ನಾಲ್ಕುನೂರ ಮೂವತ್ತೆರಡು ಮಾನಗಳು ಇದು ತ್ರಿಭುಜ ಎ ಸಿ ಸಿಇಿನ ವಿಸ್ತೀರ್ಣ ಆಯಿತು ಈಗ ನಮಗೆ ಇದರ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ತೆಗೆದುಬಿಡೋಣ ಈಗ ನಾವು ಈ ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನ ಇದೊಂದು ದೊಡ್ಡ ತ್ರಿಭುಜದಿಂದ ಕಳಿಬೇಕಾಗಿದೆ ನಾವು ಈಗಾಗ್ಲೇ ನೋಡಿದೆ ಈ ಎರಡು ತ್ರಿಭುಜಗಳು ಸರ್ವಸಮ್ಮ ತ್ರಿಭುಜಗಳು ಅಂತ ಹೇಳಿ ನಾನೀಗ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಿದೆ ಅಂತ ಹೇಳಿದ್ರೆ ಅದು ಮತ್ತೊಂದು ತ್ರಿಭುಜದ ವಿಸ್ತೀರ್ಣವು ಆಗಿರುತ್ತೆ ಹಾಗಾಗಿ ನಾನೀಗ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡ್ತಾ ಇದ್ದೇನೆ ತ್ರಿಭುಜ ಡಿ ಎಫ್ ಇ ನ ವಿಸ್ತೀರ್ಣ ಇದು ತ್ರಿಭುಜ ಎ ಬಿ ಎಚ್ನ ವಿಸ್ತೀರ್ಣವು ಆಗಿದೆ ಹಾಗಾಗಿ ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಆರು ಯೂನಿಟ್ಗಳು ಇಂಟು ಎತ್ತರ ಅಂತ ಹೇಳಿದ್ರೆ ಎಂಟು ಯೂನಿಟ್ಗಳು ನೀವು ಗಮನಿಸ್ಬೋದು ಆರು ಎಂಟು ಆರು ಎಂಟು ಎರಡು ಒಂದ್ಲಿ ಎರಡು ಮೂರ್ಲಿ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಯೂನಿಟ್ಗಳು ಅಥವಾ ಇಪ್ಪತ್ನಾಲ್ಕು ಮಾನಗಳು ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣ ಇಪ್ಪತ್ನಾಲ್ಕು ಮಾನಗಳು ಆಯ್ತು ಈಗ ನನಗೆ ಬೇಕಾಗಿರುವಂತಹ ಈ ಸಿ ಬಿ ಎಚ್ ಎಫ್ ಡಿ ಈ ಒಂದು ರೇಖಾಕೃತಿಯ ವಿಸ್ತೀರ್ಣ ಕಂಡಿಡಬೇಕು ಅಂತ ಹೇಳಿದ್ರೆ ನಾನು ಎ ಸಿಇ ತ್ರಿಭುಜದ ವಿಸ್ತೀರ್ಣದಲ್ಲಿ ಡಿ ಇ ತ್ರಿಭುಜದ ವಿಸ್ತೀರ್ಣವನ್ನು ಮತ್ತು ಎ ಬಿ ಎಚ್ ತ್ರಿಭುಜದ ವಿಸ್ತೀರ್ಣವನ್ನ ಕಳಿಬೇಕಾಗಿರತ್ತೆ ನಾನೀಗ ಅವುಗಳ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಈಗ ನೋಡಬಹುದು ನೀವು ಎ ತ್ರಿಭುಜದ ಒಂದು ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ನೂರ ಮೂವತ್ತ ಎರಡು ಮಾನಗಳಾಗಿವೆ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಅಂತ ಹೇಳಿದ್ರೆ ನಾವು ನಲವತ್ತೆಂಟನ್ನು ಕಳಿಬೇಕಾಗಿರುತ್ತೆ ನಾನ್ನೂರ ಮೂವತ್ತೆರಡರಲ್ಲಿ ಮುನ್ನೂರ ಎಂಬತ್ತ ನಾಲ್ಕು ಮೂರು ನೂರ ಎಂಬತ್ನಾಲ್ಕು ಯೂನಿಟ್ಗಳು ಆಗ್ತವೆ ಇದನ್ನು ನೀವು ಸಮೀಪದ ಹತ್ತರ ಬೆಲೆಗೆ ಅಂದಾಜಿಸಿ ಸುಲಭವಾಗಿ ಸಹ ನೀವು ಕಳಿಬಹುದಾಗಿರುತ್ತೆ ಈ ರೀತಿಯಾಗಿ ನಾವು ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನು ಉಪಯೋಗಿಸಿ ಕೊಟ್ಟಿರುವಂತಹ ತ್ರಿಭುಜದಲ್ಲಿ ನಮಗೆ ಕೇಳಿರುವಂತಹ ರೇಖಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದಾಗಿರುತ್ತೆ